సర్వకష్ట నమామి శంకర సర్వరోగ నివారక ಶಂಕರಾಮೃತ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿಹ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಬುಧವಾರ ಶ್ರೀ ಶಾರ್ವರಿ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ ಮಖಾನಕ್ಷತ್ರ ಪರಿಗಯೋಗ ನಾಗವಾನ್ಕರಣ ಇವತ್ತಿನ ಪಂಚಾಂಗ ಫಲ ಅಮೃತ ಕಾಲ ಮಧ್ಯರಾತ್ರಿ ಬರೋದ್ರಿಂದ ಅದರ ಬಗ್ಗೆ ನಾನು ಆದಷ್ಟು ಉಲ್ಲೇಖ ಮಾಡೋದಿಲ್ಲ ಇವತ್ತು ವಿಶೇಷವಾಗಿ ನಮ್ಮ ಒಂದು ವೈದಿಕ ಪರಂಪರೆಯಲ್ಲಿ ಹಲವಾರು ನಿಯಮಗಳ ಮುಖೇನ ನಮ್ಮನ್ನ ನಮ್ಮ ಮಹರ್ಷಿಗಳು ದೇವರ್ಷಿಗಳು ರಾಜರ್ಷಿಗಳು ಕಾಪಾಡಿಟ್ಟಿದ್ದಾರೆ ಮಕ್ಕಳ ಇಟ್ ಈಸ್ ದಟ್ ಇದನ್ನು ನಾವು ಗಮನಿಸ್ತಿಲ್ಲ ಅಷ್ಟೆ ಅವನೇನೋ ಹೇಳ್ತಾನೆ ಬಿಡಿ ಇಲ್ಲ ಮಕ್ಕಳೇ ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣವಿದೆ ಅಲ್ಲಿದೆ ಭೂಮಿ ನೀವು ನಂಬಲ್ಲ ನರಸಿಂಹಾವತಾರದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶುಪುವಿನ ದಾಳಿಯಿಂದ ಆ ಒಂದು ಹಿರಣ್ಯಾಕ್ಷ ಏನ್ ಮಾಡ್ತಾನೆ ಅಂದ್ರೆ ತಗೊಂಡು ಹೋಗ್ಬಿಟ್ಟು ಭೂಮಿಯನ್ನ ಬಚ್ಚಿಟ್ಬಿಟ್ಟಿರ್ತಾನೆ ಪಾತಾಳ ಲೋಕದಲ್ಲಿ ಅವನ ಮೇಲೆ ಯುದ್ಧ ಮಾಡಿ ತಗೊಬಂದು ಮತ್ತೆ ಕಕ್ಷೆಯಲ್ಲಿಡ್ತಾರೆ ನರಸಿಂಹ ಅವತಾರದಲ್ಲಿ ಇದನ್ನ ಯಾರೂ ಒಪ್ಪಲ್ಲ ಒಬ್ಬ ವಿಜ್ಞಾನಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಒಂದು ಕಾಲಘಟ್ಟದಲ್ಲಿ ನಮ್ಮ ಭೂಮಿ ಕಕ್ಷೆಯಿಂದ ಜಾರಿತ್ತು ನೀವು ನೋಡಿದ್ರೆ ಆ ಭೂಮಿ ಒಂದು ಸುತ್ತತಾ ಸೌರಮಂಡಲದಲ್ಲಿ ಭೂಮಿ ಚಂದ್ರ ಶುಕ್ರ ಗುರು ಸೂರ್ಯನ ಸುತ್ತಲೂ ಸುತ್ತುತ್ತಿರ್ತಕ್ಕಂಥ ಒಂದು ಪ್ರಭಂಜನವನ್ನು ಪ್ರಭಾವಳಿಯನ್ನ ನೋಡ್ತಾರೆ ಆ ಸರ್ಕಲ್ ಅಲ್ಲೇ ಸುತ್ತಬೇಕು ಅದು ನಿಯಮ ಪ್ರಕೃತಿಯ ದೈವ ಶಕ್ತಿಯ ನಿಯಮ ಅಂಥದ್ದು ಭೂಮಿ ತನ್ನ ಕಕ್ಷೆಯಿಂದ ಜಾರ್ತು ಅಂದ್ರೆ ಇಟ್ ಇಸ್ ಎಕ್ಸಿಟ್ ಬಟ್ ಯಾವುದು ಅದೃಶ್ಯ ಶಕ್ತಿ ತಗೋ ಬಂತು ಮತ್ತೆ ಕಕ್ಷೆ ಒಳಗಡೆ ಬಂದು ನಿಲ್ಲು ಹಾಗೆ ಮಾಡತು ಅನ್ನುವುದನ್ನ ಉಪವಿಜ್ಞಾನಿ ಹೇಳಿದ್ದಾರೆ ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ಆ ರೀತಿ ಜರುಗಿತ್ತು ಅನ್ನತಕ್ಕಂಥದ್ದನ್ನು ಅದೂ ಕೂಡ ಎರಡು ಬಾರಿ ಆಗಿತ್ತು ಅಂತ ವಿಜ್ಞಾನಿ ಹೇಳ್ತಾರೆ ಇದನ್ನೇ ನಮ್ಮ ವೇದಗಳು ನಮ್ಮ ಶಾಸ್ತ್ರಗಳು ಯಾವಾಗ್ಲೂ ಹೇಳಿದೆ ಆದಿಕಾಲದಲ್ಲೇ ವೈವಸ್ವತ ಮನ್ವಂತರದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಅನ್ನತಕ್ಕಂಥ ಇಬ್ಬರು ರಾಕ್ಷಸರುಗಳಿದ್ರು ಆಗಲೂ ಕೂಡ ಅವರು ಭೂಮಿಯನ್ನ ಕದ್ಕೊಂಡು ಹೋಗ್ತಾರೆ ಆಗಲೂ ಕೂಡ ವಿಷ್ಣು ನರಸಿಂಹಾವತಾರದಲ್ಲಿ ಬಂದಾಗ ವರಹಾವತಾರದಲ್ಲಿ ಬಂದಾಗ ಹೊಡೆದು ಸಾಯಿಸಿಬಿಡ್ತಾರೆ ಇದು ನಿಜ ನೀವು ಬೇಕಾದ್ರೆ ಬ್ರಹ್ಮಾಂಡ ಪುರಾಣವನ್ನ ಓದಿ ವೈವಸ್ವತ ಮನ್ವಂತರದಲ್ಲಿ ಆ ನಂತರ ಆಕಸ್ಮಿಕವಾಗಿ ಮತ್ತೆ ಕಾರಣಾಂತರಗಳಿಂದ ಆ ಭೂಮಿ ಮತ್ತೆ ಕಕ್ಷೆಗೆ ಬಂದು ಸೇರುತ್ತೆ ಅನ್ನತಕ್ಕಂಥದ್ದು ಆ ಒಂದು ಹೋರಾಟದಲ್ಲಿ ಕಕ್ಷೆಯಲ್ಲಿ ಸೇರಿಸಿದಾಗ ಆ ಒಂದು ವರಹಾವತಾರ ತೀರ್ಕೊಳ್ತು ಅಂತ ಮತ್ತೆ ಇನ್ನೊಂದು ಮನ್ವಂತರ ಬಂದಾಗ ಅದೇ ಇರಣ್ಯಾಕ್ಷ ಇರಣ್ಯ ಕಶುಪುವಿನ ಅಂಶ ಬಂದು ಜಯ ವಿಜಯರ ಅಂಶದಲ್ಲಿ ಸೇರಿ ಕಶ್ಯಪರ ಮಕ್ಕಳಾಗಿ ಹುಟ್ಟತಕ್ಕಂಥದ್ದು ಅಷ್ಟೇ ಮಕ್ಕಳೇ ಇದು ಇರ್ತಕ್ಕಂಥ ಎರಡು ಬಾರಿಯಾಗಿದೆ ಬ್ರಹ್ಮಾಂಡ ಪುರಾಣವನ್ನು ಅವಲೋಕನ ಮಾಡಿ ನೋಡಿ ಸುಮ್ಮನೆ ಅಲ್ಲ ನಮ್ಮ ಒಂದು ಪ್ರಕೃತಿಯ ಶಕ್ತಿಯಲ್ಲಿ ಅಂಥದ್ದೊಂದು ಅದ್ಭುತವಾದಂಥದ್ದನ್ನು ಹಿಂದೆಯೇ ನಮ್ಮ ಮಹರ್ಷಿಗಳು ಋಷಿಗಳು ತಪಸ್ವಿಗಳು ಪ್ರತಿಯೊಂದನ್ನು ವಿಭಜಿಸಿ ಸರಿಯಾಗಿ ಹೇಳಿದ್ರು ಇವತ್ತು ವಿಜ್ಞಾನ ಒಪ್ಕೋತಿದೆ ಇಟ್ ಈಸ್ ದೇರ್ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಒನ್ ಆಫ್ ದ ಫೇಮಸ್ ಸೈಂಟಿಸ್ಟ್ ಹ್ಯಾಸ್ ಡಿಕ್ಲೇರ್ಡ್ ದ ಅರ್ತ್ ರೊಟೇಷನ್ ಏನ್ ಆ ಮ್ಯಾಗ್ನೆಟಿಕ್ ಶೀಲ್ಡ್ ಅಲ್ಲಿ ತನ್ನ ಕಕ್ಷೆಯಿಂದ ಜಾರಿ ಹೋಗಿ ಮತ್ತೆ ಬಂದು ನಿಂತಿದೆ ಅದನ್ನೇ ವರಹಾವತಾರ ಅನ್ನೋದು ಭೂದೇವಿಯನ್ನ ಹಿರಣ್ಯಾಕ್ಷ ತಗೊಂಡೋದ್ರೆ ತಗೋಬಂದು ನೆಲೆಸಿಟ್ಟಿರ್ತಕ್ಕಂಥದ್ದು ಇವತ್ತು ಒಪ್ತಿದ್ದಾರೆ ಎಸ್ ವಿಜ್ಞಾನ ಅನ್ನೋದು ಹೇಳಿದ್ರೆ ಒಪ್ತಾರೆ ನಮ್ಮ ವೈದಿಕ ಹೇಳಿದ್ರೆ ನಮ್ಮ ಋಷಿಗಳು ಮಹರ್ಷಿಗಳು ತಪಸ್ವಿಗಳು ದೇವರ್ಷಿಗಳು ಹೇಳಿದ್ರೆ ಅದು ಕಾಗಕ್ಕ ಗೂಬಕ್ಕ ಕತೆ ಅನ್ನತಕ್ಕಂಥದ್ದು ಇಲ್ಲ ಮಕ್ಕಳೇ ಪ್ರತಿಯೊಂದರ ಒಂದು ಹಿಂದೆ ಒಂದು ವಿಶೇಷತೆ ಇದೆ ಅನ್ನತಕ್ಕಂಥದನ್ನ ತೋರ್ಕೊಟ್ಟಿದ್ದಾರೆ ಇವತ್ತು ತುಂಬಾ ಈ ಒಂದು ವೈರಸ್ನ ದಾಳಿ ಬಿರುಗಾಳಿ ಎಬ್ಬಿಸಿಬಿಟ್ಟಿದೆ ಬಿಟ್ಟಿದೆ ಇದರ ಬಗ್ಗೆ ನಾನು ನವೆಂಬರ್ನಲ್ಲೇ ಎರಡು ಸಾವಿರದ ಇಪ್ಪತ್ತರ ಒಂದು ಆಸುಪಾಸು ಅಲ್ಲ ಎರಡು ಸಾವಿರದ ಹತ್ತೊಂಬತ್ತು ವಿಚಿತ್ರವಾದಂಥ ಕಾಯಿಲೆಗಳ ವಿಸ್ಫೋಟವಾಗಿ ಲೋಕವೇ ತಲ್ಲಣಿಸಿ ಬಿಡುತ್ತದೆ ವಿಶ್ವವೇ ತಲ್ಲಣಿಸಿ ಬಿಡುತ್ತದೆ ಅಂತಕ್ಕಂಥ ತಡೆಯೋ ಶಕ್ತಿ ಇಲ್ಲ ಜೋ ಕೆಲವರು ತುಂಬಾ ನಾ ಏನು ಹೇಳಬಲ್ಲೆ ಅಂದ್ರೆ ಎಲ್ ಕೆ ಜಿ ಮಕ್ಕಳು ಅಂತ ಹೇಳ್ತೇನೆ ಎಲ್ ಕೆ ಜಿ ಕೂಡ ಇಲ್ಲ ಆ ಮಕ್ಳಿಗಿರೋ ಅಷ್ಟು ಜ್ಞಾನ ಕೂಡ ಇವರಿಗಿಲ್ಲ ಒಬ್ಬ ಜ್ಯೋತಿಷಿ ಓದಬಹುದೇ ವಿನಃ ಒಬ್ಬ ಗುರು ತಿಳಿಸಬಹುದೇ ವಿನಃ ಬದಲಾಯಿಸುವ ಶಕ್ತಿ ನಮಗಿಲ್ಲ ಆಯಿತು ಕೃಷ್ಣ ಪರಮಾತ್ಮರೇ ಮಹಾಭಾರತ ಯುದ್ಧವನ್ನ ನಿಲ್ಲಿಸಲಿಕ್ಕಾಗಲಿಲ್ಲ ವ್ಯಾಸ ವಸಿಷ್ಠ ಬ ಶತಾನಂದ ಗೌತಮ ಅಗಸ್ತ್ಯರಿದ್ದಂಥ ಕಾಲದಲ್ಲಿ ರಾಮರ ಆ ಒಂದು ರಾಮರಾವಣ ಯುದ್ಧವನ್ನ ನೆಲ್ಲಿಸ್ಲಿಕ್ಕಾಗಿಲ್ಲ ನಾವೆಷ್ಟು ನಾವು ನಾವು ನನಗೆ ಒಂದು ಅಣುವಷ್ಟು ಗೊತ್ತಿಲ್ಲ ತಿಳಿದಿರೋದನ್ನ ಹೇಳುವುದಷ್ಟೇ ಆ ಹಾಕ್ತಾರೆ ಗೌರವನ ಬಗ್ಗೆ ಯಾಕೆ ಕೇಳಿಲ್ಲ ಹೇಳಿದ್ದಾವೆ ನಿಲ್ಲಿಸ್ತಿದಕ್ಕೆ ಹೇಳಿ ಏನು ಮಾತಾಡ್ತಾರೆ ಆ ಬೇಸಿಕ್ ಎಲ್ ಕೆ ಜಿ ಮಕ್ಕಳಿಗೆ ಗೊತ್ತಿರೋಷ್ಟು ಕೂಡ ಗೊತ್ತಿಲ್ಲ ತುಂಬಾ ದೊಡ್ಡ ದೊಡ್ಡ ವೈದ್ಯರುಗಳ ಕೈಯಲ್ಲಿ ಆಗತ್ತು ಉಪಾಸನಾ ಶಕ್ತಿಯಿಂದ ಒಂದು ಮಟ್ಟಕ್ಕೆ ನಾವು ನಿಲ್ಲಿಸ್ಬೋದು ಮಕ್ಕಳೇ ತಿಳಿಸ್ಬೋದು ಅಷ್ಟೇ ಅದು ಬಿಟ್ಟು ಕಾಲಜ್ಞಾನ ತಿಳಿಸಿದಂತ ಕೈವಾರ ತಾತಯ್ಯ ಇರಬಹುದು ಜಗತ್ತಿನ ಸೃಷ್ಟಿಯ ಬಗ್ಗೆ ತಿಳಿಸಿಕೊಟ್ಟಂತ ವೀರಬ್ರಹ್ಮೇಂದ್ರಗಾರ ಚರಿತ್ರೆ ಇರಬಹುದು ವೀರಬ್ರಹ್ಮೇಂದ್ರ ಸ್ವಾಮಿ ಇರಬಹುದು ಬೇಕಾದ್ರೆ ಪರಾಮರ್ಶಿಸಿ ನೋಡಿ ಅವ್ರ ಕೈಲೂ ಆಗಿಲ್ಲ ವ್ಯಾಸರೇ ಹೇಳ್ತಾರೆ ಏನಂತ ಗೊತ್ತರ ಸತ್ಯವತಿ ದೇವಿಗೆ ಪಾಂಡವರು ಹುಟ್ಟಿದ ಮೇಲೆ ಆ ಧರ್ಮರಾಯ ಹುಟ್ಟುತ್ತಿದ್ದ ಹಾಗೆ ತುಂಬ ಗರ್ಭಿಣಿ ಗಾಂಧಾರಿ ಅಸೂಯೆ ನನ್ನ ಮಗನಿಗೆ ರಾಜ್ಯಭಾರ ಹೋಗ್ಬಿಡುತ್ತೆ ಅಂತ ಹೇಳಿ ಹೊಟ್ಟೆನ ಈ ರೀತಿ ಹೊಡ್ಕೊಂಡು ಆ ಪಿಂಡನೆಲ್ಲ ಕಿತ್ತು ಬಿಸಾಕ್ ತಾನೇ ಆ ಒಂದು ಗರ್ಭಸ್ವಾವ ಆಗೋ ತರ ಮಾಡಿಬಿಡ್ತಾಳೆ ವ್ಯಾಸರು ಓಡ್ಬರ್ತಾರೆ ಏನವ್ವಾ ಕಾಯ್ಲಿಕ್ಕಾಗ್ತಿರ್ಲಿಲ್ಲವಾ ಇಷ್ಟು ಅಸೂಯೆಯೋ ಇಷ್ಟು ಲೆಕ್ಕಾಚಾರವೋ ಇಷ್ಟು ಸಾಮ್ರಾಜ್ಯದ ಮೇಲೆ ಮೋಹವೋ ಅಂತ ಹೇಳಿ ಬೈದು ಆ ಪಿಂಡವನ್ನ ಇವತ್ತಿಗೂ ಅದನ್ನ ಇನ್ನೂ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ವಿಜ್ಞಾನ ಹೊರಗಡೆ ಐ ವಿ ಎಫ್ ತಾಯಿ ಹೊಟ್ಟೆಲ್ ಐ ವಿ ಎಫ್ ಮಾಡೋದು ಬೇರೆ ಸರೋಗಿ ಫಾದರ್ ಸರೋಗೇಸಿ ಮದರ್ ಇದೆಲ್ಲವೂ ನಮ್ಮದೇ ನಮ್ಮದೇ ಮಕ್ಕಳೇ ಇವತ್ತು ಸರೋಗೇಸಿ ಫಾದರ್ ಅಂತ ಸರೋಗೇಸಿ ಮದರ್ ಅಂತ ಮಾತಾಡ್ತಿದ್ದೀವಲ್ಲ ಅದೆಲ್ಲ ಪಾಂಡೂರ್ ಕಾಲದಲ್ಲಿ ಆಗೋಗಿದೆ ದ್ರೋಣರ್ ಕಾಲದಲ್ಲೇ ಆಗಿದೆ ದ್ರೋಣರ್ ಹೆಂಗ್ ಬಂದ್ರು ಅಂತ ನೋಡಿಬೇಕಾದ್ರೆ ಇಟ್ ಇಸ್ ಸ್ಟಿಲ್ ಬಿ ನಾಟ್ ಬಿನ್ ಆ ರೆವಲ್ಯೂಷನ್ ಅನ್ನ ತರ್ಲಿಕ್ಕೆ ಇನ್ನೂ ಬಂದಿಲ್ಲ ಸೈನ್ಸ್ ನೆನ್ಪಿಟ್ಕೊಳ್ಳಿ ಅವತ್ತಿಗೆ ವ್ಯಾಸರು ಹೊರಗಡೆ ಕುಂಭವನ್ನ ಇಟ್ಟು ಅಷ್ಟೂ ಪಿಂಡಗಳು ನೂರು ಭಾಗ ಆಗೋಗಿರುತ್ತೆ ಇಟ್ಟು ಅದಕ್ಕೊಂದು ಜೀವ ತುಂಬಿಸಿ ಇಷ್ಟು ದಿನದ ನಂತರ ಮತ್ತೆ ಆ ಕೋಳಿ ಮೊಟ್ಟೆ ಹೆಂಗೆ ಮೊಟ್ಟೆನ ಕೋಳಿ ಸೀಳ್ಕೊಂಡು ಹೊರಗಡೆ ಬರುತ್ತೆ ನೋಡಿ ಆ ರೀತಿ ಮಾಡ್ತಾರೆ ಮಕ್ಕಳನ್ನ ಹೊರಗಡೆ ಬರೋತರ ಮಾಡ್ತಾರೆ ಅದುವೇ ನೂರು ಮಕ್ಕಳು ಒಂದೇ ಸಲ ಹುಟ್ಟೋದು ಆ ಅಸೂಯೆಯಿಂದ ಆ ದಗದಗಿಸೋ ಬೆಂಕಿ ದಗದಗಿಸೋ ಆ ಒಂದು ಆಸ್ತಿ ಅಂತಸ್ತು ಪದವಿಯ ಮೋಹದಿಂದ ನನಗಿಲ್ಲವೋ ಅಂತ ಗುದ್ದುಕೊಂಡು ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ದುರ್ಯೋಧನ ಹುಟ್ಟುವಾಗಲೇ ಅಸೂಯಾಪರನಾಗ ಹುಟ್ಟಿದ್ದು ಅದಕ್ಕೆ ಜನ್ಮ ಸಂಸ್ಕಾರ ಗರ್ಭ ಸಂಸ್ಕಾರ ಇವುಗಳೆಲ್ಲ ನಮ್ಮ ಋಷಿಮುನಿಗಳು ಹೇಳ್ಕೊಡ್ತಿದ್ದಂಥ ಪದ್ಧತಿ ಸಿಸ್ಟಮ್ ಬೇರೆ ಇತ್ತು ಅದಕ್ಕೆ ನಮ್ಮಲ್ಲಿ ಜನ್ಮತಾ ಅಸೂಯ ಜನ್ಮತಾ ದಾಹ ಜನ್ಮತಾ ದ್ವೇಷ ಜನ್ಮತಾ ವಿಚಿತ್ರವಾದಂಥ ಕೋರಿಕೆಗಳು ವಿಚಿತ್ರವಾದಂಥ ಭಾವಗಳು ಬಾಚ್ಕೋ ತಗೋ ಸಾಯಿಸಿಬಿಡು ಕಿತ್ಕೋಬಿಡು ಅನ್ನತಕ್ಕಂಥ ಬರ್ತಿರೋದು ಏನಕ್ಕೆ ಗೋತ್ರ ಗರ್ಭ ಸಂಸ್ಕಾರ ಜನ್ಮ ಸಂಸ್ಕಾರದಲ್ಲಾಗಿರುವ ಎಡವಟ್ಟು ಮಕ್ಕಳೇ ಇದನ್ನೇ ಮಹರ್ಷಿಗಳ ನಮಗೆ ತಿಳಿಸ್ಕೊಟ್ಟಿದ್ದು ಒಂದು ತುಂಬು ಗರ್ಭವತಿಯಾಗಿದ್ದಾಗ ಯಾವುದೇ ಕಾರಣಕ್ಕೂ ಆಕೆ ತನ್ನ ಮನಸ್ಸಿನಲ್ಲಿ ಕೂಡ ಕೋಪ ಕ್ರೋಧ ಮದ ಮಾತ್ಸರ್ಯ ಆ ಒಂದು ಲೋಭ ಆ ದುಷ್ಟತನ ಅಸಹ್ಯತನ ಇದು ಇವುಗಳನ್ನ ನೆನೆಸ್ಕೋಬಾರ್ದು ಹೊರಗಡೆ ಇಡಬೇಕು ಸದಾ ಆಗಿನ ಕಾಲದಲ್ಲಿ ಗರ್ಭವತಿ ಹಾಕ್ತಿದ್ದಾರೆ ಅಂತೇಳಿದ ತಕ್ಷಣ ಆಕೆ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡ್ಕೊಳ್ಳೋರು ಜಪ ತಪ ಧ್ಯಾನ ಸಂಧ್ಯಾ ವಂದನ ಅನುಷ್ಠಾನ ಪೂಜಾ ಅಭಿಷೇಕ ಅರ್ಚನಾ ಆರಾಧನಾ ಆಕೆ ಆಲೋಚನೆ ತನು ಮನ ಎಲ್ಲವನ್ನು ದೈವಮಯವನ್ನಾಗಿ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಿದ್ರು ಆ ವಾತಾವರಣ ಬದಲಾಗ್ತಿತ್ತು ಖುಷಿಗ್ಭ್ರಮಿಸ್ತಿದ್ರು ನಮ್ಮ ಹಳೆಯ ಪಿಕ್ಚರ್ಗಳನ್ನ ನೋಡಿ ಅದ್ರಲ್ಲಿ ನೋಡಿ ಒಂದು ತಾಯಿ ಆದ್ದು ಅಂತೇಳಿದ ತಕ್ಷಣ ಆ ಒಂದು ಅತ್ತೆ ಪಡೋ ಸಂಭ್ರಮ ಆ ಮಾವಯ್ಯ ಪಡೋ ಸಂಭ್ರಮ ಅತ್ತಿಗೆ ನಾದ್ನಿ ಪಡೋ ಸಂಭ್ರಮ ಗಂಡ ಪಡೋ ಸಂಭ್ರಮ ನೋಡಮ್ಮ ಇನ್ಮೇಲೆ ಓಡಾಡಬಾರ್ದು ಏ ನೀನ್ ಹೆಂಡ್ತಿ ಮೈನಿದ್ದಾಳೋ ನೀರು ಹಾಕೊಂಡಿದ್ದಾಳೋ ಇಲ್ಲಿ ಕುತ್ಕೊಳ್ಳಿ ನೋಡಮ್ಮ ನಾನು ತಂದುಕೊಡ್ತೀನಿ ವಿಧಿವಿಧವಾದ ಅಡಿಗೆ ವಿಧಿವಿಧವಾದ ಚೂರ್ಣಿಗಳು ವಿಧವಾದ ಮಾತುಗಳು ದೇವ್ರ ಮಾತುಗಳು ಧ್ಯಾನಗಳು ಪ್ರವಚನಗಳು ಅವಳನ್ನು ಮಲಗಿಸೋದು ಕರ್ಕೊಂಡು ಹೋಗೋದು ಕುಂದಿರ್ಸೋದು ನಿತ್ಯ ಸ್ನಾನ ಮಾಡಿಸೋದು ನಿತ್ಯ ಒಂದೊಂದು ಅಲಂಕಾರ ಮಾಡಿಸೋದು ಆ ಸೀಮಂತದ ಒಂದು ಮಾಡಿಸೋದು ಎಷ್ಟು ಒಂದು ಸಂಕಲ್ಪ ಆಚರಣೆಗಳ ಹಿನ್ನೆಲೆ ಇತ್ತು ಗೊತ್ತ ಮಕ್ಕಳೇ ವಿ ಆರ್ ಲೆಫ್ಟ್ ಇಟ್ ದಟ್ ಇಸ್ ದ ರೀಸನ್ ವಿ ಆರ್ ಪನಿಷ್ಡ್ ಟುಡೇ ಅದಕ್ಕೆ ಈ ರೀತಿಯ ಆಲೋಚನಾ ಭಾವ ಇವತ್ತು ಕೊರೋನಾ ನಮ್ಮನ್ನು ಆವರಿಸ್ತಿರೋದು ಇಮ್ಯುನಿಟಿ ಶಕ್ತಿ ಇಲ್ಲ ಅನ್ನೋದು ಕಾರಣ ಏನು ಗೊತ್ತಿರಾ ಹೆತ್ತ ತಾಯಿಯೇ ಗಾಬರಿ ಪಟ್ಕೊಂಡು ಹೆರ್ತಿದ್ದಾಳೆ ಹೌದು ದಯಮಾಡಿ ಒಂದು ಪುಟ್ಟ ಸಂಕಲ್ಪ ಹೇಳ್ಕೊಡ್ತಾನೆ ಆ ಭಯವನ್ನು ಹೋಗಲಾಡಿಸಲು ದಯಮಾಡಿ ಹೇಳ್ತಾನೆ ನಿತ್ಯ ಒಂದು ಎಲ್ಲರ ಮನೆಯಲ್ಲೂ ಒಂದು ಬೆಳಿ ಲೋಟ ಇದೆ ಅದರಲ್ಲಿ ನೀರು ಕುಡಿಯೋ ಅಭ್ಯಾಸ ಮಾಡಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಮ್ಯುನಿಟಿ ನೆನಪಿಟ್ಕೊಳ್ಳಿ ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಇತ್ತು ರಾಜನ ಮನೆಯಲ್ಲಿ ಬಂಗಾರದ ತಟ್ಟೆ ಅದು ನಮಗೆ ಬೇಡ ಎಲ್ಲರ ಮನೆಯಲ್ಲೂ ಬೆಳ್ಳಿ ತಟ್ಟೆ ಇತ್ತು ತುಂಬ ನಿರ್ಗತಿಕ ಅನ್ನತಕ್ಕಂಥವನು ಸಾಮಾನ್ಯ ವ್ಯಕ್ತಿ ಅನ್ನುವುದಾದರೆ ಅವನು ಕಂಚಿನ ತಟ್ಟೆನಲ್ಲೂ ಊಟ ಮಾಡ್ತಿದ್ದ ಕಂಚಿನ ಲೋಟ ಕಂಚಿನ ಚೊಂಬನ್ನು ಬಳಸ್ತಿದ್ದ ನೋಡಿ ನಾನು ಸಾಮಾನ್ಯ ನಿಮ್ಮೊಂದುಗಡೆ ಅದನ್ನ ನಾನು ಬಳಸ್ತಿದ್ದೇನೆ ನಮ್ಮ ಆ ಕಂಚಿನ ಚೊಂಬನ್ನ ಬಳಸ್ತಿದ್ದಾನೆ ರಾಗಿ ಚೊಂಬು ಅಂತೀವಿ ನಮ್ಮ ಕಡೆ ಸೊ ಇಟ್ ಈಸ್ ವಿಷವನ್ನು ತೆಗೆದು ಹಾಕುತ್ತೆ ನಮಗೆ ಗೊತ್ತಿಲ್ಲದೆ ಗಾಳಿ ನೀರು ಕೂಡ ವಿಷಮಯವಾಗುತ್ತಿದೆ ಅನ್ನತಕ್ಕಂಥದ್ದನ್ನ ನಾನು ಹೇಳಿದ್ದೇನೆ ಸೊ ಟು ಟೇಕ್ ಔಟ್ ದ್ಯಾಟ್ ಟು ಥ್ರೋ ಔಟ್ ದ್ಯಾಟ್ ಬಳಸಿ ಮಕ್ಕಳೇ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚೆಚ್ಚು ಆ ಒಂದು ಪುಟ್ಟದಾಗಿ ಒಂದು ಚಿಕ್ಕ ಲೋಟ ಇರುತ್ತೆ ಅದರಲ್ಲೇ ನೀರು ಕುಡಿಯತಕ್ಕಂಥದ್ದು ಅಟ್ಲೀಸ್ಟ್ ಮಕ್ಕಳಿಗೆ ಹಿರಿಯರಿಗೆ ಅದನ್ನು ಕೊಡಿ ಅದರಲ್ಲೇ ಬಿಸಿ ನೀರು ಕೊಡಿ ಬಿಸಿನೀರು ಪ್ರತಿ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷಕ್ಕೆ ಕಂಪಲ್ಸರಿ ಅದನ್ನು ಮಾಡಿ ಆ ಕಂಚಿನ ತಟ್ಟೆನಲ್ಲಿ ಊಟ ಇಲ್ಲ ರಾಗಿ ತಟ್ಟೆನಲ್ಲಿ ಊಟ ಕಂಚಿನ ಚೊಂಬಲ್ಲೇ ನೀರು ಕುಡಿತಕ್ಕಂಥದ್ದು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳು ನನ್ನ ಮಾತು ಕೇಳಿ ಆ ಬೆಳ್ಳಿ ತಟ್ಟೆ ಬೆಳ್ಳಿ ಲೋಟ ಸುಮ್ಮನೆ ಅಲ್ಲ ದೇಹವನ್ನು ವಾಮಾಗಿಡ್ತಕ್ಕಂಥ ಶಕ್ತಿ ಆ ಲೋಹಗಳಿಗಿದೆ ಅದಕ್ಕೋಸ್ಕರವೇ ಎಲ್ಲರೂ ಆ ಒಂದು ಇವತ್ತಿಗೂ ನೋಡಿ ದೇವಸ್ಥಾನಗಳಲ್ಲಿ ತುಂಬ ವಯೋವೃದ್ಧ ಆಚಾರ್ಯರು ಇರ್ತಾರೆ ನೋಡ್ತಿರ್ತೀರಿ ಕಾರಣ ಏನು ಗೊತ್ತಾ ಅವ್ರಿಗೆ ಗೊತ್ತಿಲ್ಲದೆಯೇ ಆ ಒಂದು ಸಿಸ್ಟಮ್ ಇಟ್ಬಿಟ್ಟಿದ್ರೆ ಅಲ್ಲಿ ಬಳಸ್ತಕ್ಕಂಥ ದೇವರಿಗೆ ಬಳಸ್ತಕ್ಕಂಥ ಎಲ್ಲ ಉತ್ಪನ್ನಗಳು ಬೆಳ್ಳಿಮಯ ಬೆಳ್ಳಿ ತಟ್ಟೆ ಬೆಳ್ಳಿ ಉದ್ದಣೆ ಬೆಳ್ಳಿ ಲೋಟ ಎಲ್ಲವೂ ಬೆಳ್ಳಿಮಯವಾಗಿರುತ್ತೆ ಅದರಲ್ಲೇ ದೀಪಾರಾಧನೆ ಆ ಕಂಚಿನ ದೀಪವನ್ನು ಮಾಡಿಟ್ಟಿರ್ತಾರೆ ಸದಾ ಅದರಲ್ಲೇ ತೀರ್ಥ ಅದರಲ್ಲೇ ಊಟ ಅದರಲ್ಲೇ ಪ್ರಸಾದ ಸಿ ದ್ಯಾಟ್ ದೇವ್ರ ಮುಂದ್ಗಡೆ ನಿಂತ್ಕೊಳಕ್ಕಾಗುತ್ತೆ ನಮ್ಮ ಕೈಯಲ್ಲಿ ಐದು ನಿಮಿಷ ಆಗಲ್ಲ ಗಂಟೆ ಗಟ್ಲೆ ನಿಂತ್ಕೋತಾರೆ ಅವ್ರು ಐದು ನಿಮಿಷ ಗರ್ಭಗುಡಿಲಿ ನಿಂತ್ಕೊಳ್ಳಕ್ ಆಗಲ್ಲ ನಮ್ಗೆ ನಿಂತ್ಕೊಂಡು ಬಗ್ಗಿಸ್ಲಿಕ್ಕಾಗಲ್ಲ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಶಿವಲಿಂಗಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೈಯಿಂದ ಪರಿಪೂರ್ಣ ಆಚಾರ್ಯರಿಂದಷ್ಟೇ ಆ ನಿಯಮದಿಂದ ಇರ್ತಕ್ಕಂಥವ್ರಿಗೆ ಅಷ್ಟೇ ಗಂಟೆ ಗಟ್ಲೆ ನಾನಾ ರೀತಿಯ ಅಭಿಷೇಕಗಳನ್ನ ಮಾಡಿಸ್ತಿರ್ತಾರೆ ನೋಡಿ ಸ್ವಂಟ ಬಿದೋಗ್ಬಿಡುತ್ತೆ ನಮಗೆ ಒಂದೇ ದಿನಕ್ಕೆ ಹತ್ತು ನಿಮಿಷಕ್ಕೆ ಆ ಶಕ್ತಿ ಯಾವುದರಿಂದ ಬಂದಿದೆ ಒಂದು ಅಭಿಷೇಕ ಅನುಷ್ಠಾನ ಸಂಕಲ್ಪ ಆಗಮ ಅದರ ಜೊತೆಯಲ್ಲಿ ಅವರು ಬಳಸ್ತಿರ್ತಕ್ಕಂಥ ನಿಯಮ ಆ ತೀರ್ಥ ಆ ಪ್ರಸಾದ ಯಾವ್ದ್ರಲ್ಲಿ ತಗೋತಿದ್ದಾರೆ ಅಂತ ಗಮನಿಸಿ ನೋಡಿ ಇದನ್ನ ನೀವು ಮಾಡಿ ನೋಡಿ ಮಕ್ಕಳೇ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು ನಿಮ್ಮ ಶಕ್ತಿಯನ್ನು ನೀವು ಕಾಪಾಡ್ಕೊಳ್ತಕ್ಕಂಥದ್ದಾಗುತ್ತೆ ಮಾಡ್ಕೊಳ್ತೀರಾ ಅಂತ ಅನ್ಕೋತೇನೆ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ಮಕಾ ನಕ್ಷತ್ರ ಮೇಷರಾಶಿ ಸ್ವಲ್ಪ ಯಾಕೋ ಮಕ್ಕಳ ವಿಚಾರ ಮನೆಯವರ ವಿಚಾರ ಹಿರಿಯರ ವಿಚಾರದಲ್ಲಿ ಒಂದು ಪೆಟ್ಟುಂಟು ಹಿರಿಯರ ಆರೋಗ್ಯದ ಕಡೆ ನೋಡ್ಕೊಳ್ಳಿ ಕೇತು ನಕ್ಷತ್ರ ಬಂತು ಅದರಲ್ಲೂ ಕುಜಾ ಚಂದ್ರ ಚಂದ್ರ ಕೇತು ಸಾರ ಆ ಚಂದ್ರನ ತ್ರಿಕೋಣದಲ್ಲಿ ಕೇತು ಹಂಡ್ರೆಡ್ ಪರ್ಸೆಂಟ್ ವಯಸ್ಸಾದವ್ರಿಗೆ ಒಂದು ಏನೋ ಒಂದು ಎಡವಟ್ಟು ವೆರಿ ಕೇರ್ಫುಲ್ ಅದ್ರ ಜೊತೆಯಲ್ಲಿ ಗುರು ಬೇರೆ ವಕ್ರ ಮನೆಯಲ್ಲಿ ಎಳೆ ಮಕ್ಕಳಿದ್ರೆ ತುಂಬ ಕೇರ್ಫುಲ್ ದಯಮಾಡಿ ಹೇಳ್ತಾನೆ ಮಕ್ಕಳಿಗೆ ಒಂದು ಸ್ಪೂನ್ ಬ್ರಹ್ಮಶಂಕರ ಕುಡಿಸಿ ಮಕ್ಕಳೇ ಇಟ್ಸ್ ದಿ ಒನ್ ಆಫ್ ದ ಬೆಸ್ಟ್ ಆಯುರ್ವೇದ ಉತ್ಪನ್ನ ವಿಚ್ ನೋಬಡಿ ಆಸ್ ಡನ್ ನಿಮಗೆ ಗೊತ್ತಿಲ್ಲ ಅದರ ಮೇಲೆ ಏನೇನು ಯಾವ್ಯಾವ ಆ ಒಂದು ಕಂಪನಿಗಳ ಆ ಒಂದು ಪರ್ಮಿಷನ್ಸ್ ತೊಗೊಂಡಿದ್ದೇವೆ ಅಂತ ಅದ್ರ ಮೇಲೆ ಹಾಕಿದ್ದಾರೆ ನೋಡಿ ಒಂದು ಯುರೋಪ್ನ ಒಂದು ಸಿಸ್ಟಮ್ ಇದೆ ಆ ಒಂದು ಪರ್ಮಿಷನ್ ಅದರ ಮೇಲಿದೆ ಬ್ರಹ್ಮಶಂಕರದ ಮೇಲೆ ನೆನ್ಪಿಟ್ಕೊಳ್ಳಿ ಒಂದು ಯುರೋಪ್ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ಆ ಸೀಲ್ ಇರಬೇಕಿಲ್ಲ ಅಂದರೆ ಎಂಟ್ರಿ ಆಗಲಿಕ್ಕೆ ಆಗೋದಿಲ್ಲ ನ ಸಚ್ ಬಿಗ್ ಕೋಡ್ ಇಸ್ ದೇರ್ ನೀವು ಅದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬ್ರಹ್ಮಶಂಕರವನ್ನ ದಯಮಾಡಿ ಮಕ್ಕಳಿಗೆ ಬೆಳಿಗ್ಗೆ ಒಂದ್ ಸ್ಪೂನ್ ಸಂಜೆ ಒಂದ್ ಸ್ಪೂನ್ ಆಫ್ಟರ್ ಬ್ರೇಕ್ಫಾಸ್ಟೇ ಕೊಡಿ ಒಂದು ಹಾಲ್ ಲೋಟ ಹಾಲ್ನಲ್ಲಿ ನೋಡಿ ನೀವು ಒಬ್ಬೊಬ್ಬ ತಾಯಿ ಕೂಡ ಹೆಮ್ಮೆಯಿಂದ ಹೇಳ್ಕೊತೀರಾ ಮೈ ಸನ್ ಮೈ ಡಾಟರ್ ಇಸ್ ಗ್ರೇಟೆಸ್ಟ್ ಅಂತ ಹೇಳ್ತೀರಾ ಶಕ್ತಿವರ್ತಕ ರೋಗ ನಿಯಂತ್ರಕ ಚುರುಕುಕಾರಕ ಶೋ ಒಂದೊಂದಲ್ಲ ಅಮೂಲ್ಯವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಕೊಡಿ ಮಕ್ಕಳೇ ನೋಡಿ ನೀವು ಹಿರಿಯರಿಗೂ ಕೊಡಬಹುದು ನೆನ್ಪಿಟ್ಕೊಳ್ಳಿ ಶಂಕರಾಮೃತ ಆಗ್ತಿಲ್ಲ ಸಿಗ್ಲಿಲ್ಲ ಸ್ಟಾಕ್ ಇಲ್ಲ ಬ್ರಹ್ಮಶಂಕರ ಬಿಕಾಸ್ ಆಫ್ ಆ ಒಂದು ಬಾಕ್ಸು ಲೈಸೆನ್ಸಿಂಗು ಕ್ವಾಲಿಟಿ ಪ್ಯಾರಾಮೀಟರ್ಸು ಆ ಸಪ್ಲೈ ನಮ್ಮ ಕೈಲಿ ಆಗ್ತಿಲ್ಲ ಮಕ್ಕಳೇ ಬಾಕ್ಸಸ್ ಬರಬೇಕಾಗಿರೋದೇ ತುಂಬಾ ದೂರದಿಂದ ಇಟ್ ಆಸ್ ಟು ಕ್ರಾಸ್ ಮುಂಬೈ ರಾಜಸ್ಥಾನಿಂದ ಬರಬೇಕು ಇಟ್ ಆಸ್ ಟು ಕ್ರಾಸ್ ಮುಂಬೈ ಸೊ ಎಲ್ಲ ಸೀಲ್ ಡೌನ್ ಇದರಿಂದ ಬಾಕ್ಸಸ್ ಲೇಬಲಿಂಗು ಮೋಸ್ಟ್ ಡಿಫಿಕಲ್ಟ್ ಚಾಲೆಂಜಸ್ ವಿ ಆರ್ ಟುಕ್ ಇಟ್ ವಿ ಆರ್ ಡೆಲಿವರ್ಡ್ ದಯಮಾಡಿ ಒಳ್ಳೇದಾಗಿ ವೃಷಭ ರಾಶಿ ಕಡೆ ನೋಡ್ಕೊಳ್ಳಿ ಅಮ್ಮ ಅಮ್ಮನ ಅಮ್ಮ ಅಪ್ಪನ ಅಮ್ಮ ಯಾರಾದ್ರೂ ವಯಸ್ಸಾದವರಿದ್ರೆ ಫಸ್ಟು ಅವ್ರ ಕಡೆ ಆಗಿಡಿ ಮನೇಲಿ ಒಂದು ಪುಟ್ಟ ಸಾಸಿವೆ ಎಣ್ಣೆ ತಂದಿಟ್ಕೊಳ್ಳಿ ಮಕ್ಳೆ ಗೊತ್ತಿಲ್ಲ ಅಂದ್ರೆ ನನ್ನ ದೇವಗಣಕ್ಕೆ ಕೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನೂರು ಗ್ರಾಮ್ ಸಾಸಿವೆ ಎಣ್ಣೆ ಈ ಕಾಲದಲ್ಲಿ ಇರಲೇಬೇಕು ಎಳ್ಳೆಣ್ಣೆ ನೂರು ಗ್ರಾಮ್ ಇರಲೇಬೇಕು ಎರಡನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪಚ್ಚೆ ಕರ್ಪೂರ ಹಾಕ್ಬಿಟ್ಟು ಅಂಗಾಲಿಗೆ ಮಸಾಜ್ ಮಾಡಿ ವಾಮಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಎದೆಗೆ ಬೆನ್ನಿಗೆ ನೆತ್ತಿಗೆ ರಾತ್ರಿ ಮಲ್ಕೊಳಿ ಗಿಡಿ ಮಕ್ಕಳೇ ನನ್ನ ಮಾತು ಕೇಳಿ ದಿಸ್ ಇಸ್ ಮ್ಯಾಸಿವ್ ಎಪಿಡೆಮಿಕ್ ಇದು ನಾವು ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೋತಿಲ್ಲ ಇವತ್ತು ನ್ಯೂಜಿಲೆಂಡ್ ಝೀರೋ ಮಟ್ಟಕ್ಕೆ ತಂದಿಟ್ಕೊಂಡಿದ್ದಾರೆ ಕಾರಣ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲಿ ಮಾಸ್ಕ್ ಹಾಕೋಬೇಕು ಎಲ್ಲಿ ಹಾಕೋಬಾರ್ದು ಎಷ್ಟು ನೀಟಾಗಿರಬೇಕು ಹೆಂಗಿರಬೇಕು ಯಾವಾಗ ಹೊರಗಡೆ ಹೋಗ್ಬೇಕು ಯಾವಾಗ ಹೋಗ್ಬಾರ್ದು ಅನ್ನೋದನ್ನ ಸಮಯ ಪಾಲನೆಯನ್ನ ಆಲೋಚಿಸಿ ಇಟ್ಟಿರೋದ್ರಿಂದ ಅದೇ ಆರ್ ಕ್ರ್ಯಾಕ್ಡೆಟ್ ನಾವು ಒಂದು ಕೆಲ್ಸಕ್ಕೆ ನಾಲ್ಕು ನಾಲ್ಕು ಜನ ಹೊರಗಡೆ ಹೋಗ್ತಿದ್ವಿ ಇವನ್ ನನ್ನ ಬಿಸ್ನೆಸ್ ರಜಾ ತಗೊಂಡಿದ್ದಾರೆ ನನ್ನ ನೆಸೆಸಿಟಿ ಇದೆ ನಾನು ಬರ್ತಿದ್ದೇನೆ ಮಿಕ್ಕಂತ ನೀವು ನೋಡ್ಕೊಳ್ಳಿ ಅಂತ ನೈಂಟಿ ಪರ್ಸೆಂಟ್ ಆಫ್ ಎಂಪ್ಲಾಯೀಸ್ ಆರ್ ನಾಟ್ ಕಮಿಂಗ್ ವಿ ಆರ್ ಆಸ್ಕಿಂಗ್ ದಮ್ ಮನೇಲಿ ಕುಳಿತು ಕೆಲಸ ಮಾಡಿ ಅನ್ನತಕ್ಕಂಥ ಒಂದು ಮಟ್ಟಕ್ಕೆ ಸೊ ಜಾಗ್ರತೆ ಮಕ್ಕಳೇ ಇದನ್ನು ಮಾಡಿಸಿ ಪ್ಲಸ್ ಮನೇಲಿ ಹಿರಿಯರು ಇದ್ದಾರೆ ಅಂದರೆ ದಯಮಾಡಿ ಅವ್ರು ಕುಡಿಯೋಲ್ಲ ಅಂದರೂ ಶಂಕರ ಅಮೃತ ಒಂದು ಎರಡು ಎರಡು ಟೀ ಸ್ಪೂನ್ ಆದರೂ ಕುಡಿಸಿ ಈಸ್ ಒನ್ ಆಫ್ ದ ಬೆಸ್ಟ್ ನನ್ನ ಮಾತು ಕೇಳಿ ಅದರಲ್ಲಿ ಆರಿದ್ರ ಅಂತಕ್ಕಂಥ ಎಕ್ಸ್ಟ್ರಾಕ್ಟ್ ಇದೆ ಎಕ್ಸ್ಟ್ರಾಕ್ಟ್ ನೆನ್ಪಿಟ್ಕೊಳ್ಳಿ ನೀವು ಒಂದು ಕೆ ಜಿ ಅರಿಶಿನದಿಂದ ಎಕ್ಸ್ಟ್ರಾಕ್ಟ್ ತೆಗೆದ್ರೆ ಒಂದೇ ಒಂದು ಮಿಲಿಗ್ರಾಮ್ ಎಕ್ಸ್ಟ್ರಾಕ್ಟೇ ಬರೋದು ಮ್ಯಾಕ್ಸಿಮಮ್ ಎರಡು ಮಿಲಿಗ್ರಾಮ್ ಅಂಥ ಎಕ್ಸ್ಟ್ರಾಕ್ಟ್ ಕೆಪ್ಯಾಸಿಟಿ ಅದರ ವ್ಯಾಲ್ಯೂ ಇದೆಯಲ್ಲ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಕಡಿಮೆ ಕಡಿಮೆ ಅಂದರೂ ನಂಬರ್ ಒನ್ ಕ್ವಾಲಿಟಿ ಎಕ್ಸ್ಟ್ರಾಕ್ಟ್ ಬಂದು ಆರು ಸಾವಿರ ರೂಪಾಯಿ ಅಂಥದ್ದನ್ನು ನಾವು ಹಾಕಿದ್ದೇವೆ ನಮ್ಮ ಶಂಕರಾಮೃತದಲ್ಲಿ ಒಂದೊಂದು ನಾಡಿಗಳಿಗೂ ಕೂಡ ಪ್ರಚೋದನೆ ಕೊಡ್ತಕ್ಕಂಥದ್ದು ಕಡಿಮೆ ಅಂದ್ರೆ ತೊಂಬತ್ತರಿಂದ ಒಂದ್ ನೂರ ಇಪ್ಪತ್ತು ದಿನ ರೆಗ್ಯುಲರ್ ಸೇವಿಸ್ತಕ್ಕಂಥ ರೀತಿನಲ್ಲಿ ನೋಡ್ಕೊಳ್ಳಿ ಮಕ್ಕಳೇ ಮಿಥುನ ರಾಶಿ ಎಡ ಹುಟ್ಟಿದವರ ವಿಚಾರದಲ್ಲೊಂದು ಸಣ್ಣ ಭಿನ್ನಾಭಿಪ್ರಾಯ ಬಿಟ್ಕೊಟ್ಬಿಡಿ ಇರ್ಲಿ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಕ್ಕ ನಮ್ಮ ತಂಗಿ ನಾವೇ ನಿಲ್ಬೇಕು ಅವ್ರಿಗೆ ಕಾಪಾಡ್ಲಿಕ್ಕೆ ನಾವೇ ನಿಲ್ಬೇಕು ನೆನ್ಪಿಟ್ಕೊಳ್ಳಿ ಕರ್ಕಾಟಕ ರಾಶಿ ಕುಟುಂಬದ ವಿಚಾರದಲ್ಲೋ ವೃತ್ತಿ ವಿಚಾರದಲ್ಲೋ ಒಂದು ಸಣ್ಣ ಅಸಮಾಧಾನ ಮನೆಯಲ್ಲೊಂದು ಪುಟ್ಟದಾಗಿ ಒಂದು ದೀಪ ಹಚ್ಚಿ ಹೋಗಿ ಒಳ್ಳೇದಾಗುತ್ತೆ ಆ ನೆಗೆಟಿವ್ ದೂರ ಹೋಗುತ್ತೆ ಸಿಂಹರಾಶಿ ಯಾಕೋ ಒಂಚೂರು ವೈರಾಗ್ಯ ಭಾವ ಏನೋ ಒಂದು ರೀತಿ ಆತಂಕ ಭಾವ ಮಾಡ್ತೀನ ಇಲ್ವಾ ಅಂತ ದಯಮಾಡಿ ಒಂದು ತುಳಸಿ ತೀರ್ಥ ಮನೇಲಿ ಇದ್ರೆ ಸೇವಿಸ್ಬಿಟ್ಟು ಹೋಗಿ ಕೇಶವಾಯ ನಮಃ ಮಾಧವಾಯ ನಮಃ ಅಚ್ಯುತಾಯ ನಮಃ ಈ ರೀತಿ ಮೂರು ಬಾರಿ ಹೇಳ್ಬಿಟ್ಟು ಅಲ್ಲೇ ಇರೋ ಅಕ್ಷತೆ ಅಮ್ಮ ಅಪ್ಪನ ಕೈಯಲ್ಲೋ ಕೊಟ್ಟು ಹಾಕಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಒಳ್ಳೇದಾಗುತ್ತೆ ಕನ್ಯಾ ರಾಶಿ ಮಾಡ್ತಿದ್ದೀರಿ ಪ್ರತಿಫಲ ಕಡಿಮೆ ಅನ್ನೋ ಒಂದು ಚಿಂತನೆ ಅದು ಬಿಡಿ ಮಕ್ಕಳೇ ತಿಂತಿದ್ರಿ ಜೀರ್ಣ ಆಗ್ತಿಲ್ಲ ಕಡಿಮೆ ತಿಂತಿದ್ದೀನಿ ಅಂತ ಅನ್ಕೋತೀವ ನಮ್ಗೆ ಎಷ್ಟು ಇಡಿಸ್ಬೇಕೋ ಅಷ್ಟೇ ಇಡಿಸೋದು ಸೊ ಕ್ಯಾಲ್ಕುಲೇಷನ್ ಊಟ ಮಾಡೋಲ್ವಲ್ಲ ನಿಮ್ ಕ್ಯಾಲ್ಕುಲೇಷನ್ ನಡಿಯಲ್ಲ ಏನು ತುಲಾ ರಾಶಿ ಚೆನ್ನಾಗಿದೆ ಧರ್ಮ ನ್ಯಾಯ ನೀತಿ ತುಂಬಾ ಧರ್ಮಬದ್ಧವಾಗಿರ್ಲಿಕ್ಕೂ ಆಗೋದಿಲ್ಲ ಕೆಲವೊಂದು ಸಮಯ ಅಧರ್ಮವಂತರ ಹತ್ರ ಧರ್ಮ ಮಾತಾಡಬಾರ್ದು ಕೃಷ್ಣ ಹೇಳಿರೋದು ಧರ್ಮವಂತರತ್ರ ಅಧರ್ಮವಂತರಾಗಿ ನಡ್ಕೋಬಾರ್ದು ಅದು ಕೂಡ ಕೃಷ್ಣರೇ ಹೇಳಿರೋದು ಸೊ ನೋಡ್ಕೊಂಡು ಹೆಜ್ಜೆ ಹಾಕಿ ವೃಶ್ಚಿಕ ರಾಶಿ ನ್ಯಾಯ ಧರ್ಮ ನಿಮ್ಮ ಪರವಾಗಿದೆ ಮುಂದಕ್ಕೆ ಹೆಜ್ಜೆ ಹಾಕಿ ಎಲ್ಲವೂ ಗೆಲುವೆ ಆಕಸ್ಮಿಕ ದೈವ ದರ್ಶನ ಗುರುದರ್ಶನ ದೈವ ಸಾನ್ನಿಧ್ಯ ಧನುಸು ರಾಶಿ ತಂದೆಯ ವಿಚಾರದಲ್ಲೋ ತಂದೆಯ ಆರೋಗ್ಯ ವಿಚಾರದಲ್ಲೋ ಎಲ್ಲೋ ಒಂದು ಸಣ್ಣ ಎಳೆದಾಟ ಎಲ್ಲೋ ನಿಮ್ಮ ಅದೃಷ್ಟ ಕೈ ಕೊಡ್ತಾ ಎಲ್ಲ ಕೈಗೂಡಿದೆ ಅನ್ನುವಾಗ ಕೈ ಜಾರ್ತಾ ಅನ್ನುವಂತ ಆತಂಕ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ಟು ವರಿ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಹೋಗಿ ಒಳ್ಳೇದಾಗುತ್ತೆ ಒಂದು ಪಶು ಪಕ್ಷಿಗಳಿಗೆ ಒಂದಷ್ಟು ಮೇವೋ ಒಂದಷ್ಟು ಧಾನ್ಯವೋ ಹಾಕ್ಬಿಟ್ಟು ಹೋಗಿ ಒಳ್ಳೇದಾಗುತ್ತೆ ಮಕರ ರಾಶಿ ದೂರ ಪ್ರಯಾಣದಲ್ಲಿ ಒಂದು ಬಳಲಿಕ್ಕೆ ಬಿಟ್ಟರೆ ಮಿಕ್ಕಂತೆ ಎಲ್ಲ ಕೆಲಸ ಕಾರ್ಯ ಅದ್ಭುತ ಕುಂಭರಾಶಿ ಹತ್ತಿರದವರು ಯಾರೋ ತಂತ್ರ ಕುತಂತ್ರ ಪ್ರತಿ ಲೆಕ್ಕಾಚಾರ ಅವನು ಮಾಡ್ಕೊಳ್ಳಿ ಅವನು ಇರ್ತಾನ ಅವನು ನನ್ನ ಪರಮಾಪ್ತ ಗೆಳೆಯನೇ ಇಲ್ಲ ಮಕ್ಕಳೇ ಇನ್ನು ಪರಮ ವಿರೋಧಿ ಇಲ್ಲಿರ್ತಾನ ಅವನು ಇರೋಲ್ಲ ನಾನೂ ಇರೋಲ್ಲ ಒಂದು ಕೆಜ್ಜೆ ಹಾಕಿ ಮೀನರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಹೊಟ್ಟೆ ಇನ್ಫೆಕ್ಷನ್ ಕೋಲ್ಡು ತುಂಬ ಹೀಟ್ ಆಗೋದು ತುಂಬ ಕೋಲ್ಡ್ ಆಗೋದು ಈ ರೀತಿ ತುಂಬಾ ಎಚ್ಚರಿಕೆ ಆದಷ್ಟು ಸ್ಯಾನಿಟೈಸೇಷನ್ ಇಲ್ಲದೆ ಹೊರಗಡೆ ಹೋಗಬೇಡಿ ಹಸ್ತಾಮೃತ ಎವ್ರಿವೇರ್ ಇಟ್ ಇಸ್ ದೇ ಬೆಂಗಳೂರಲ್ಲಂತೂ ಆರ್ ಸ್ಟಾರ್ಟೆಡ್ ಸೊ ವೆರಿ ಬಿಗ್ ಟೀಮ್ ವಿ ಆರ್ ಕ್ರಿಯೇಟೆಡ್ ಪ್ರತಿ ಗಲ್ಲಿ ಮನೆ ಆಫೀಸ್ ಎಲ್ಲ ಕಡೆಯೂ ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡ್ತಿದ್ದೇವೆ ನಮ್ಮ ಹಸ್ತಾಮೃತವನ್ನು ಸೊ ಪ್ಲೀಸ್ ಜೀವಲ್ ಅದಿಲ್ಲದೆ ಹೊರಗಡೆ ಹೋಗ್ಬೇಡಿ ಮಕ್ಳು ಮಾಡ್ಕೋತೀರಿ ಅಂತ ಅನ್ಕೋತೇನೆ ಆರೋಗ್ಯದ ಕಡೆ ಕಾಳಜಿ ಇಟ್ಕೊಳ್ಳಿ ಮಿಕ್ಕಂತೆ ಎಲ್ಲವೂ ಒಳ್ಳೇದಿದೆ ನಮಾಮಿ ಶಂಕರ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ கன்னட டிஜிட்டல் மீடியா